ಒಂದು ಐಲ್ಯಾಂಡ್ ಅಲ್ಲಿ ಜೆನ್ ಅನ್ನುವಂತ ಯುವತಿಯನ್ನ ತೋರಿಸುವುದರೊಂದಿಗೆ ಈ ಸಿನಿಮಾ ಶುರುವಾಗುತ್ತೆ. ಅವಳು ಸಮುದ್ರದಲ್ಲಿ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ದೋಣಿ ಅಪಘಾತವಾಗಿದ್ದರಿಂದ ನೀರಲ್ಲಿ ಕುಚ್ಚಿಕೊಂಡು ಆ ಐಲ್ಯಾಂಡ್ ಗೆ ಬಂದಿರ್ತಾಳೆ. ಇನ್ನು ಅವಳ ಜೊತೆಯಲ್ಲಿ ಅವಳ ಫ್ರೆಂಡ್ ಆದಂತಹ ಬೆನ್ ಕೂಡ ಕುಚ್ಚಿಕೊಂಡು ಬಂದಿರ್ತಾನೆ. ಆಗ ನೀರೊಳಗಿಂದ ಮೇಲಕ್ಕೆದ್ದಂತಹ ಜೆನ್ ತನ್ನ ಫ್ರೆಂಡ್ ಹತ್ರಕ್ಕೆ ಹೋಗಿ ನೋಡ್ತಾಳೆ. ಆದ್ರೆ ಆತ ತೀವ್ರವಾಗಿ ಗಾಯಗೊಂಡಿದ್ದರಿಂದ ಅವಳ ಕಣ್ಮುಂದೆನೆ ಸತ್ತು ಹೋಗ್ತಾನೆ. ಆನಂತರ ಜೆನ್ ಆ ಡೆಡ್ ಬಾಡಿಯನ್ನ ಅಲ್ಲೇ ಬಿಟ್ಟು ಆ ಐಲ್ಯಾಂಡ್ ನಲ್ಲೆಲ್ಲ ಸರ್ಚ್ ಮಾಡ್ತಾ ಹೋಗ್ತಾಳೆ. ಆದ್ರೆ ಆ ಐಲ್ಯಾಂಡ್ ನಲ್ಲಿ ಯಾರು ಕೂಡ ಇರದೆ ಸಂಪೂರ್ಣವಾಗಿ ನಿರ್ಮಾನುಷವಾಗಿರುತ್ತೆ. ಇನ್ನವಳು ಅಲ್ಲೆಲ್ಲ ತಿರುಗಾಡಿದ ನಂತರ ಒಂದು ಮರದ ಹತ್ರ ಅವಳಿಗೊಂದು ಬ್ಯಾಗ್ ಕಾಣಿಸುತ್ತೆ. ಅದರೊಳಗೊಂದು ಲೇಡೀಸ್ ಪರ್ಸ್ ಮತ್ತು ಚಿಕ್ಕ ಮಕ್ಕಳ ವಸ್ತುಗಳು ಕಾಣಿಸ್ತವೆ. ಹಾಗೇನೆ ಅದರಲ್ಲಿ ಅವಳಿಗೆ ಒಂದು ಮೆಡಿಸಿನ್ ಕೂಡ ಕಾಣಿಸುತ್ತೆ. ಅಂಡ್ ಅದರ ಎಕ್ಸ್ಪೈರಿಂಗ್ ಡೇಟ್ 1994 ಆಗಿರುತ್ತೆ. ಇದನ್ನ ನೋಡಿದಂತ ಜನ್ಗೆ ಅರ್ಥವಾಗುತ್ತೆ ತುಂಬಾನೇ ವರ್ಷಗಳ ಹಿಂದೆ ಈ ಐಲ್ಯಾಂಡ್ಗೆ ಒಂದು ಫ್ಯಾಮಿಲಿ ಬಂದಿತ್ತು ಅಂತ. ಇನ್ನು ಅದರಲ್ಲಿ ಅವಳಿಗೆ ಒಂದು ಬೆಂಕಿ ಪಟ್ಟಣವು ಕೂಡ ಸಿಗುತ್ತೆ. ಅವಳು ಅದನ್ನ ತೆಗೆದುಕೊಂಡು ತನ್ನ ಹತ್ರ ಇಟ್ಕೊಳ್ತಾಳೆ. ಆನಂತರ ಅವಳು ಮತ್ತೆ ಸಮುದ್ರ ತೀರಕ್ಕೆ ಹೋಗ್ತಾಳೆ. ಆಗ ಅವಳಿಗೆ ಅಲ್ಲಿ ಒಂದು ದೊಡ್ಡ ಮರ ಒಣಗಿ ಕೆಳಕ್ಕೆ ಬಿದ್ದು ಹೋಗಿರೋದು ಕಾಣಿಸುತ್ತೆ. ಇನ್ನು ಆ ಮರದ ಮೇಲ್ಭಾಗವೆಲ್ಲವೂ ಕೂಡ ಗಟ್ಟಿಯಾಗಿತ್ತು, ಆ ಮರದ ತಿರುಳು ಮಾತ್ರ ಖಾಲಿಯಾಗಿರುತ್ತೆ. ಇನ್ನು ಅದನ್ನ ನೋಡಿದಂತ ಜನ್ಗೆ ಈ ರಾತ್ರಿ ನಾನು ಇಲ್ಲೇ ಮಲ್ಕೊಳ್ಬಹುದು ಅನ್ನುವಂತಹ ಐಡಿಯಾ ಬರುತ್ತೆ. ಹೀಗಾಗಿ ಅವಳು ಆ ರಾತ್ರಿ ಅಲ್ಲೇ ನಿದ್ದೆ ಮಾಡ್ತಾಳೆ. ನೆಕ್ಸ್ಟ್ ಮಾರ್ನೇ ದಿನ ಬೆಳಿಗ್ಗೆ ನಿಂತು ಸಮುದ್ರ ತೀರವನ್ನ ನೋಡ್ತಾ ಇರ್ತಾಳೆ. ಆಗ ತುಂಬಾ ಮೀನುಗಳು ನೀರಿನ ಅಲೆಗಳಿಗೆ ಕುಚ್ಕೊಂಡು ಬಂದು ತೀರದಲ್ಲಿ ಬಿದ್ದಿರ್ತವೆ. ಅಂಡ್ ಅದರಲ್ಲಿ ಒಂದು ಸಣ್ಣ ಶಾರ್ಕ್ ಕೂಡ ಇರುತ್ತೆ. ಆದ್ರೆ ಅದರ ದೇಹದ ಭಾಗವನ್ನ ಏನೋ ತಿಂದು ಹಾಕಿರುತ್ತೆ. ಆನಂತರ ಜೆನ್ ಅಲ್ಲಿ ಬಿದ್ದಿದ್ದಂತ ಒಂದಷ್ಟು ಮೀನುಗಳನ್ನ ತನಗೋಸ್ಕರ ಎತ್ತಿಟ್ಕೊಳ್ತಾಳೆ. ಸೀನ್ ಕಟ್ ಮಾಡಿದ್ರೆ ಆಮೇಲೆ ಅವಳಿಗೆ ಅಲ್ಲಿ ಮೂರು ಸಮಾಧಿಗಳು ಕಾಣಿಸ್ತವೆ. ಇನ್ನೊವನ್ನ ನೋಡಿದಂತಹ ಜೆನ್ ತನ್ನ ಸತ್ತೋಗಿರುವಂತಹ ಫ್ರೆಂಡ್ ಅನ್ನು ಕೂಡ ಅಲ್ಲಿ ಸಮಾಧಿ ಮಾಡ್ತಾಳೆ. ಸೊ ಆನಂತರ ಅವಳು ಆ ಐಲ್ಯಾಂಡ್ ನಲ್ಲೆಲ್ಲ ಒಂದೇ ಸಮನೆ ತಿರುಗಾಡ್ತಾ ಇರ್ತಾಳೆ. ಆದ್ರೆ ಸರಿಯಾಗಿ ಅದೇ ಸಮಯದಲ್ಲಿ ತನ್ನ ಫ್ರೆಂಡ್ ನ ಡೆಡ್ ಬಾಡಿಯನ್ನ ಸಮಾಧಿಯಿಂದ ಅವರು ಕೇಳೆದು ಯಾರೋ ಮನುಷ್ಯರ ಪ್ರಾಣಿಯು ಆ ಡೆಡ್ ಬಾಡಿಯನ್ನ ಅರ್ಧ ತಿಂದಾಕಿರೋದು ಕಾಣಿಸುತ್ತೆ. ಸೊ ಅದನ್ನ ನೋಡಿದಂತ ಜೆನ್ ತುಂಬಾ ಭಯಭೀತಿ ಹೋಗ್ತಾಳೆ. ಆದ್ರೆ ಅದನ್ನೆಲ್ಲ ಯಾರು ಮಾಡಿದರೆ ಅನ್ನೋದು ಗೊತ್ತಾಗೋದಿಲ್ಲ. ಹೀಗಾಗಿ ಅವಳಿಗೆ ಒಂದು ವಿಷಯ ಅರ್ಥವಾಗುತ್ತೆ, ಈ ಐಲ್ಯಾಂಡ್ ನಲ್ಲಿ ಯಾವುದು ಒಂದು ಭಯಂಕರವಾದಂತ ಜೀವಿ ತಿರುಗಾಡ್ತಾ ಇದೆ ಅಂತ. ಹೀಗಾಗಿ ಅವಳು ಒಂದು ಗಟ್ಟಿಯಾದಂತ ಕೋಲನ್ನ ತೆಗೆದುಕೊಂಡು ಅದನ್ನ ಶಾರ್ಪ್ ಮಾಡಿ ಆಯುಧವಾಗಿ ತನ್ನ ಹತ್ರ ಇಟ್ಕೊಳ್ತಾಳೆ. ಆನಂತರ ಅವಳು ಆ ಸಮುದ್ರ ತೀರದಲ್ಲಿ ಕೂತ್ಕೊಂಡು ಆ ಭಯಂಕರವಾದಂತ ಪ್ರಾಣಿ ಯಾವ್ದಿರ್ಬೋದು ಅಂತ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇರ್ತಾಳೆ. ಆದ್ರೆ ಮಧ್ಯರಾತ್ರಿ ಕಳೆದು ಹೋದ್ರು ಕೂಡ ಆ ಪ್ರಾಣಿ ಆ ಕಡೆ ಸುಳಿಯೋದಿಲ್ಲ. ಸೊ ಹಾಗೆ ಟೈಮ್ ಆಗ್ತಾ ಆಗ್ತಾ ಬೆಳಕಾಗಿ ಹೋಗುತ್ತೆ. ಆನಂತರ ಅವಳು ಸಮುದ್ರ ತೀರಕ್ಕೆ ಹೋದಾಗ ಆ ಟೈಮಲ್ಲಿ ಸಮುದ್ರದ ನೀರಿನಲ್ಲಿ ತೇಲಾಡ್ತಾ ಇರುವಂತಹ ಒಂದು ಸೂಟ್ ಕೇಸ್ ಕಾಣಿಸುತ್ತೆ. ಆಗ ಜೆನ್ ಆ ಸೂಟ್ ಕೇಸ್ ಅನ್ನ ತೆಗೆದುಕೊಳ್ಬೇಕು ಅನ್ಕೊಂತಾಳೆ. ಹೀಗಾಗಿ ಅವಳು ನೀರೊಳಕ್ಕೆ ಹೋಗ್ತಾಳೆ. ಆದ್ರೆ ಅವಳಿಗೆ ಆ ಟೈಮಲ್ಲಿ ನೀರೊಳಗೆ ಏನು ಇರುವಂತೆ ಭಾಸವಾಗುತ್ತೆ. ನಂತರ ಅವಳು ನೀರೊಳಕ್ಕೆ ಮುಳುಗಿ ನೋಡ್ತಾಳೆ, ಅದರಲ್ಲಿ ಏನು ಕೂಡ ಕಾಣಿಸೋದಿಲ್ಲ. ಆಗ ಅವಳಿಗೆ ಅದರೊಳಗೆ ಒಂದು ದೊಡ್ಡದಾದಂತ ರಂಧ್ರ ಕಾಣಿಸುತ್ತೆ. ಇದರಿಂದಾಗಿ ಭಯಪಟ್ಟಂತ ಜಿನ್ ತಕ್ಷಣ ನೀರಲ್ಲಿದ್ದಂತ ಸೂಟ್ ಕೇಸ್ ಅನ್ನು ತೆಗೆದುಕೊಂಡು ಹೊರಕ್ಕೆ ಬಂದ್ಬಿಡ್ತಾಳೆ. ಇನ್ನು ಅದರಲ್ಲಿ ಅವಳಿಗೆ ಒಂದಷ್ಟು ಬಟ್ಟೆಗಳು ಮತ್ತು ಶೂಸ್ ಸಿಗ್ತವೆ. ಅಂಡ್ ಅವಳು ಅವನ್ನೆಲ್ಲ ಹಾಕೊಳ್ತಾಳೆ. ಆಮೇಲೆ ನೈಟ್ ಅವಳು ಆ ಸೂಟ್ ಕೇಸ್ ನಲ್ಲಿದ್ದಂತ ವಸ್ತುಗಳನ್ನ ಚೆಕ್ ಮಾಡ್ತಾ ಇರಬೇಕಾದ್ರೆ ಅವಳಿಗೆ ಅದರಲ್ಲಿ ಒಂದಷ್ಟು ಫೋಟೋಗಳು ಕಾಣಿಸ್ತವೆ. ಆಗ ಆ ಫೋಟೋಗಳನ್ನ ನೋಡಿದ ನಂತರ ಅವಳಿಗೆ ಅರ್ಥವಾಗುತ್ತೆ, ತುಂಬಾ ದಿನಗಳಿಂದ ಒಂದು ಫ್ಯಾಮಿಲಿ ಈ ಐಲ್ಯಾಂಡ್ ಗೆ ವೆಕೇಶನ್ ಗೋಸ್ಕರ ಬಂದಿತ್ತು ಅಂತ. ಇನ್ನು ಆ ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿ ಮತ್ತು ಇಬ್ಬರು ಮಕ್ಕಳಿರ್ತಾರೆ. ಆದ್ರೆ ಅದೇ ಟೈಮಲ್ಲಿ ಜೆನ್ನ ತಲೆ ಮೇಲಿಂದ ಒಂದು ಏರೋಪ್ಲೇನ್ ಪಾಸ್ ಆಗ್ತಾ ಇರುತ್ತೆ. ಅದನ್ನ ನೋಡಿದಂತ ಜೆನ್ ತಕ್ಷಣ ತನ್ನ ಹತ್ರ ಇದ್ದಂತ ಗನ್ನಿಂದ ಆ ಪ್ಲೇನ್ ಕಡೆ ಫೈರ್ ಮಾಡ್ತಾಳೆ. ಆದ್ರೆ ಏನು ಕೂಡ ಪ್ರಯೋಜನವಾಗೋದಿಲ್ಲ, ಯಾಕಂದ್ರೆ ಅಷ್ಟರಲ್ಲಾಗ್ಲೇ ಆ ಪ್ಲೇನ್ ಅವಳಿಂದ ಪಾಸ್ ಆಗಿ ಹೋಗಿರುತ್ತೆ. ಆದ್ರೆ ಫೈರ್ ಆದಂತ ಬುಲೆಟ್ ಕೆಳಕ್ಕೆ ಬರ್ತಾ ಇರಬೇಕಾದ್ರೆ ಅದರ ಬೆಳಕಿನಲ್ಲಿ ಜೆನ್ ಗೆ ಒಂದು ವಿಚಿತ್ರವಾದಂತ ಕ್ರಿಯೇಚರ್ ಕಾಣಿಸುತ್ತೆ. ಇನ್ನು ಅದನ್ನ ನೋಡಿದಂತ ಜೆನ್ ತಕ್ಷಣ ಅಲ್ಲಿದ್ದಂತ ಮರಗಳೊಳಗೆ ಹೋಗಿ ಅಡಗಿ ಕೂತ್ಕೋತಾಳೆ. ಇನ್ನೊಂದ್ ಕಡೆ ಆ ಕಡೆನೆ ಬಂದಂತ ಕ್ರಿಯೇಚರ್ ಅವಳಿಗೋಸ್ಕರ ಎಲ್ಲಾ ಕಡೆ ಹುಡುಕಾಡ್ತಾ ಇರುತ್ತೆ. ಇನ್ನು ಅದನ್ನ ನೋಡ್ತಾ ಇದ್ದಂತ ಜೆನ್ ಮತ್ತಷ್ಟು ಭಯಭೀತಿ ಹೋಗ್ತಾಳೆ. ಹೀಗೆ ಆ ರಾತ್ರಿ ಭಯದಿಂದಲೇ ಕಳೆದು ಹೋಗುತ್ತೆ. ಸೊ ಮಾರನೇ ದಿನವೂ ಕೂಡ ಜೆನ್ ತನಗೆ ಸಿಕ್ಕಿದ್ದಂತ ಫೋಟೋಗಳನ್ನ ಚೆಕ್ ಮಾಡ್ತಾ ಇರ್ತಾಳೆ. ಆ ಟೈಮಲ್ಲಿ ಆ ಫೋಟೋದಲ್ಲಿ ಒಳಿತಾ ಇರುವಂತ ಎರಡು ಕಣ್ಣುಗಳು ಕಾಣಿಸ್ತವೆ. ಇನ್ನು ಅದನ್ನು ನೋಡಿದಂತ ಅವಳಿಗೆ ಅರ್ಥವಾಗುತ್ತೆ, ನಾನು ನಿನ್ನೆ ನೋಡಿದಂತ ಕ್ರಿಯೇಚರ್ ಇದೆ ಅಂತ. ಮೋಸ್ಟ್ಲಿ ಅದೇ ಈ ಐಲ್ಯಾಂಡ್ ಗೆ ಬಂದಿದ್ದಂತ ಫ್ಯಾಮಿಲಿಯನ್ನ ಕೊಂದಾಕ್ಬಿಟ್ಟಿದೆ ಅಂತ ರಿಯಲೈಸ್ ಆಗ್ತಾಳೆ. ಸೊ ಹೀಗಾಗಿ ಅವಳು ತಕ್ಷಣ ಈ ಐಲ್ಯಾಂಡ್ ನಿಂದ ಹೊರಗೆ ಹೊರಟೋಗ್ಬಿಡ್ಬೇಕು ಅಂತ ಡಿಸೈಡ್ ಆಗ್ತಾಳೆ. ಆನಂತರ ಅವಳು ಆ ಸೂಟ್ ಕೇಸ್ ಅನ್ನು ಓಪನ್ ಮಾಡಿ ನೋಡ್ತಾಳೆ ಮತ್ತು ಅದರಲ್ಲಿರುವಂತ ಲೈಫ್ ಜಾಕೆಟ್ ಅನ್ನ ಹಾಕೊಂಡು ಈ ಸಮುದ್ರದಲ್ಲಿ ಈಜಿ ಆ ಕಡೆಗೆ ಹೋಗ್ಬಿಡ್ಬೇಕು ಅಂತ ಪ್ಲಾನ್ ಮಾಡ್ತಾಳೆ. ನಂತರ ಅವಳು ಆ ಸೂಟ್ ಕೇಸ್ ನ ಮೇಲೆ ಕೂತ್ಕೊಂಡು ಸಮುದ್ರದೊಳಗೆ ಹೋಗ್ತಾ ಇರ್ತಾಳೆ. ಆದ್ರೆ ಒಂದ್ ಸ್ವಲ್ಪ ದೂರ ಮುಂದಕ್ಕೆ ಹೋದಂತಹ ಆ ಸೂಟ್ ಕೇಸ್ ನೀರಿನ ರಭಸಕ್ಕೆ ಮುಗಿಸ್ಕೊಂಡು ಬೀಳುತ್ತೆ. ಸೊ ಹೀಗಾಗಿ ಜೆನ್ ಪ್ಲಾನ್ ಎಲ್ಲವೂ ಕೂಡ ಸಡನ್ ಆಗಿ ಫ್ಲಾಪ್ ಆಗಿ ಹೋಗುತ್ತೆ. ಹೀಗಾಗಿ ಅವಳು ಮತ್ತೆ ಅದೇ ಐಲ್ಯಾಂಡ್ ಗೆ ವಾಪಸ್ ಬರ್ತಾಳೆ. ಇನ್ನು ನಾನು ಈ ಐಲ್ಯಾಂಡ್ ನಲ್ಲೇ ಇರೋದಾದ್ರೆ ರಾತ್ರಿಗಳಲ್ಲಿ ನುಗ್ಗಿ ಬರುವಂತ ಆ ಕ್ರಿಯೇಚರ್ಸ್ ನಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಳ್ಳೇಬೇಕು. ಹಾಗಾಗಿ ಏನ್ ಮಾಡೋದು ಅಂತ ಆಲೋಚನೆ ಮಾಡ್ತಾ ಇರಬೇಕಾದ್ರೆ ಅವಳಿಗೆ ಅಲ್ಲಿ ಒಂದು ಬಿದ್ದು ಹೋಗಿರುವಂತಹ ಮರದ ಪೊಟರೆ ಕಾಣಿಸುತ್ತೆ. ಹೀಗಾಗಿ ಅವಳು ತನ್ನ ಪ್ಲಾನ್ ನ ಭಾಗವಾಗಿ ಆ ಮರದ ಪೊಟರೆಯೊಳಕ್ಕೆ ಹೋಗಿ ಹಡ್ಕೊಂಡು ಕೂತ್ಕೊಂಡಿರ್ತಾಳೆ.
ಇನ್ನು ಮಧ್ಯರಾತ್ರಿ ಆಗುವಷ್ಟರಲ್ಲಿ ಸಮುದ್ರದೊಳಗಿದ್ದಂತ ಕ್ರಿಯೇಚರ್ ಹೊರಕ್ಕೆ ಬರುತ್ತೆ. ಆದ್ರೆ ಆ ಕ್ರಿಯೇಚರ್ಗೆ ಈ ಜಿನ್ ಆ ಮರದ ಪೊಟರೆಯಲ್ಲಿ ಅಡ್ಕೊಂಡಿದ್ದಾಳೆ ಅನ್ನೋದು ಗೊತ್ತು. ಹೀಗಾಗಿ ಆ ಕ್ರಿಯೇಚರ್ ಏನಾದರೂ ಮಾಡಿ ಆ ಮರವನ್ನ ಪುಡಿ ಪುಡಿ ಮಾಡಬೇಕು ಅಂತ ತುಂಬಾ ಟ್ರೈ ಮಾಡುತ್ತೆ. ಆದ್ರೆ ಅದರ ಎಲ್ಲಾ ಪ್ರಯತ್ನಗಳು ಕೂಡ ವಿಫಲವಾಗಿದ್ದರಿಂದ ವಾಪಸ್ ಔಟ್ ಹೋಗುತ್ತೆ. ಆನಂತರ ನೆಕ್ಸ್ಟ್ ಡೇ ಮಾರ್ನಿಂಗ್ ಜಿನ್ ಆ ಮರದ ಪೊಟರೆಯಿಂದ ಹೊರಕ್ಕೆ ಬರುತ್ತಲೇ ರಾತ್ರಿ ಅಟ್ಯಾಕ್ ಗೆ ಬಂದಿದ್ದಂತ ಆ ಕ್ರಿಯೇಚರ್ ಆ ಮರವನ್ನ ಧ್ವಂಸ ಮಾಡಿ ಹಾಕಿದೆ ಅನ್ನೋದು ಅವಳಿಗೆ ಅರ್ಥವಾಗುತ್ತೆ. ಸೊ ಹೀಗಾಗಿ ಅವಳು ಅದರಿಂದ ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಮತ್ತೊಂದು ಪ್ಲಾನ್ ಮಾಡ್ತಾಳೆ. ಸಮುದ್ರದಲ್ಲಿದ್ದಂತ ಒಂದು ದೊಡ್ಡ ಮೀನನ್ನ ಬೇಟೆಯಾಡಿ ಅದನ್ನ ಒಂದು ಮರಕ್ಕೆ ನೇತು ಹಾಕ್ತಾಳೆ. ಯಾಕಂದ್ರೆ ರಾತ್ರಿಯಲ್ಲಿ ಬರುವಂತ ಕ್ರಿಯೇಚರ್ ಆ ಮರಕ್ಕೆ ನೇತು ಹಾಕಿದ್ದಂತ ಆ ದೊಡ್ಡ ಮೀನನ್ನ ತಿಂದು ಅಲ್ಲಿಂದ ಹೊರಟೋಗುತ್ತೆ ಅಂತ. ಸೊ ನೆಕ್ಸ್ಟ್ ಮಾರ್ನೇ ದಿನ ಅವಳು ಹೊರಕ್ಕೆ ಬಂದು ನೋಡ್ತಾಳೆ, ಆ ಮರಕ್ಕೆ ನೇತು ಹಾಕಿದ್ದಂತ ಆ ದೊಡ್ಡ ಫಿಶ್ ಅನ್ನ ಆ ಕ್ರಿಯೇಚರ್ ರಾತ್ರಿ ವೇಳೆಯಲ್ಲಿ ಬಂದು ತಿನ್ಕೊಂಡು ಹೋಗಿರುತ್ತೆ. ಸೊ ಈಗ ಅವಳು ಹೇಗಾದರೂ ಮಾಡಿ ಆ ಕ್ರಿಯೇಚರ್ ನಿಂದ ತಾನು ತಪ್ಪಿಸಿಕೊಳ್ಳಲೇಬೇಕು ಅಂತ ಅದಕ್ಕೆ ಇಟ್ಕೋದಷ್ಟು ಎತ್ತರದಲ್ಲಿ ಒಂದು ಉಯ್ಯಾಲೆಯನ್ನು ಕಟ್ಟಿಕೊಳ್ತಾಳೆ. ಇನ್ನು ರಾತ್ರಿ ಆಗುತ್ತಲೇ ಆ ಕ್ರಿಯೇಚರ್ ಅಲ್ಲಿಗೆ ಬರುತ್ತೆ. ಇನ್ನು ಜೆನ್ ಆ ಮರದ ಮೇಲೆ ಇರೋದನ್ನ ನೋಡಿ ಆ ಮರವನ್ನ ಜೋರಾಗಿ ಅಲ್ಲಾಡಿಸತೊಡಗುತ್ತೆ. ಸೊ ಇದರಿಂದಾಗಿ ಅವಳು ಕಟ್ಕೊಂಡಿದ್ದಂತ ಉಯ್ಯಾಲೆ ಕಟ್ಟಾಗಿ ಕೆಳಗೆ ಬಿದ್ದು ಹೋಗ್ತಾಳೆ. ಆಗ ಆ ಕ್ರಿಯೇಚರ್ ಜೆನ್ನ ಹಿಂದೆ ಬೀಳುತ್ತೆ. ಆಗ ಜೆನ್ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಆ ಸಮುದ್ರ ತೀರದಲ್ಲಿ ಓಡ್ತಾ ಹೋಗ್ತಾಳೆ. ಆದ್ರೆ ಆ ಕ್ರಿಯೇಚರ್ ಮಾತ್ರ ಅವಳಿಗಿಂತಲೂ ಫಾಸ್ಟ್ ಆಗಿ ಜಂಪ್ ಮಾಡ್ತಾ ಅವಳ ಮುಂದಕ್ಕೆ ಬಂದು ನಿಲ್ಲುತ್ತೆ. ಆಗ ಜೆನ್ ತಾನು ತಯಾರು ಮಾಡ್ಕೊಂಡಿದ್ದಂತಹ ಆ ಗಟ್ಟಿ ಮರದ ಈಟಿಯಿಂದ ಆ ಕ್ರಿಯೇಚರ್ನ ಹೊಟ್ಟೆಗೆ ತಿವಿತಾಳೆ. ಇದರಿಂದ ಸಿಟ್ಟಾಗಿ ಹೋದಂತ ಆ ಕ್ರಿಯೇಚರ್ ಅವಳ ನೆತ್ತಿ ಸಮುದ್ರದೊಳಕ್ಕೆ ಬಿಸಾಕುತ್ತೆ. ಆದ್ರೆ ಜೆನ್ ಏನೇನು ಮಾಡಿ ತನ್ನನ್ನು ತಾನು ಕಾಪಾಡಿಕೊಳ್ತಾಳೆ. ಇನ್ನು ಅವಳ ನೀರಿನಿಂದ ಹೊರಕ್ಕೆ ಬಂದು ನೋಡುವಷ್ಟರಲ್ಲಿ ಆ ಕ್ರಿಯೇಚರ್ ಅಲ್ಲಿಂದ ಹೊರಟು ಹೋಗಿರುತ್ತೆ. ಆನಂತರ ಜೆನ್ ಆ ರಾತ್ರಿ ಎಲ್ಲ ಒಂದು ಮರದ ಮೇಲೆ ಆಶ್ರಯ ಪಡಿತಾಳೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದ್ ನೋಡ್ತಾಳೆ ಅವಳ ಕಾಲಿಗೆ ಒಂದು ಸಣ್ಣ ಗಾಯವಾಗಿರುತ್ತೆ. ಹೀಗಾಗಿ ಅವಳ ಗಾಯವನ್ನ ತೊಳೆದುಕೊಳ್ಳೋದಕ್ಕಂತ ಸಮುದ್ರ ತೀರಕ್ಕೆ ಹೋಗ್ತಾಳೆ. ಆಗ ಅವಳಿಗೆ ಆ ಸಮುದ್ರದೊಳಗಿಂದ ಒಂದು ರಾಫ್ಟ್ ಬರ್ತಾ ಇರೋದು ಕಾಣಿಸುತ್ತೆ. ಇನ್ನು ಆ ರಾಫ್ಟ್ ನೊಳಗೆ ಇವಳ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಅವರು ಸಮುದ್ರದಲ್ಲಿ ತುಂಬಾ ಕಷ್ಟಪಟ್ಟು ಫೈನಲಿ ಸಮುದ್ರ ತೀರವನ್ನ ಸೇರ್ಕೊಂಡಿರ್ತಾರೆ. ಇನ್ನು ಅವರಿಬ್ಬರ ಹೆಸರು ಲ್ಯೂಕಾಸ್ ಮತ್ತು ಮಿಯಾ. ಇನ್ನು ಜೆನ್ ಅವರಿಬ್ಬರನ್ನು ಕೂಡ ನೋಡಿ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಾಳೆ. ಮತ್ತವರು ತಿನ್ನೋದಕ್ಕೋಸ್ಕರ ತಾನು ತಯಾರು ಮಾಡಿ ಇಟ್ಟಿದ್ದಂತಹ ಮೀನುಗಳನ್ನು ಕೊಡ್ತಾಳೆ. ಹಾಗೇನೆ ಅವಳು ರಾತ್ರಿಗಳಲ್ಲಿ ಪ್ರತ್ಯಕ್ಷವಾಗುವಂತಹ ಕ್ರಿಯೇಚರ್ನ ಬಗ್ಗೆಯೂ ಕೂಡ ಹೇಳಿ ಅದು ತುಂಬಾ ಡೇಂಜರಸ್ ಆದಂತಹ ಕ್ರಿಯೇಚರ್, ಹಾಗಾಗಿ ನಾವು ಆದಷ್ಟು ಬೇಗ ಇಲ್ಲಿಂದ ಹೊರಟುಬಿಟ್ರೆ ಒಳ್ಳೆಯದು, ನಾನು ಕಳೆದ 7 ದಿನಗಳಿಂದ ಕೂಡ ಆ ಕ್ರಿಯೇಚರ್ನಿಂದ ತಪ್ಪಿಸಿಕೊಂಡು ಬದುಕುಳಿಯೋದಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆದ್ರೆ ಅವಳ ಫ್ರೆಂಡ್ಸ್ ಅವಳ ಮಾತುಗಳನ್ನೇ ನಂಬೋದಿಲ್ಲ. ಯಾಕಂದ್ರೆ ಜೆನ್ ಸುಮ್ಸುಮ್ನೆ ಏನೋ ಸುಳ್ಳುಗಳನ್ನ ಹೇಳ್ತಾ ಇದ್ದಾಳೆ ಅಂತ ಅವ್ರು ಅಂದ್ಕೊಳ್ಳ ತೊಡಗ್ತಾರೆ. ಹಾಗೆ ಅವ್ರು ಹೇಳ್ತಾರೆ, ನಾವು ಕಳೆದ 5 ದಿನಗಳಿಂದ ಕೂಡ ಈ ಸಮುದ್ರದೊಳಗೇನೆ ಊಟ ನೀರಿಲ್ಲದೆ ಪ್ರಯಾಣ ಮಾಡಿದೀವಿ, ಮತ್ತು ಈಗ ತಾನೇ ನಮಗೆ ಇದೊಂದು ಐಲ್ಯಾಂಡ್ ಸಿಕ್ಕಿದೆ, ಹಾಗಾಗಿ ತಕ್ಷಣ ನಾವು ಇಲ್ಲಿಂದ ಹೋಗ್ಬೇಕು ಅನ್ಕೊಳ್ತಾ ಇಲ್ಲ ಅಂತ ಹೇಳ್ತಾರೆ. ಆಗ ಜೆನ್ ಅವರಿಬ್ಬರಿಗೆ ಅಲ್ಲಿ ಸಿಕ್ಕಿದಂತ ಒಂದಷ್ಟು ಫೋಟೋಗಳನ್ನ ತೋರಿಸ್ತಾಳೆ. ಅಂಡ್ ಅದರಲ್ಲಿ ಆ ಕ್ರಿಯೇಚರ್ ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತಾ ಇರುತ್ತೆ. ಆದ್ರೂ ಕೂಡ ಅವರಿಬ್ಬರು ಅಲ್ಲಿಂದ ಹೋಗೋದಕ್ಕೆ ರೆಡಿ ಇರೋದಿಲ್ಲ. ಹೀಗಾಗಿ ಜೆನ್ ಅವರು ಬಂದಿದ್ದಂತ ರಾಫ್ಟ್ ಅನ್ನೇ ತೆಗೆದುಕೊಂಡು ಅವರಿಬ್ಬರಿಗೂ ಕೂಡ ಗೊತ್ತಾಗದಂತೆ ಹೊರಟೋಗ್ಬೇಕು ಅನ್ಕೊಂತಾಳೆ. ಆದ್ರೆ ಅವಳು ಆ ರಾಫ್ಟರ್ ಹತ್ರಕ್ಕೆ ಹೋಗಿ ಎಸ್ಕೇಪ್ ಆಗ್ಬೇಕು ಅನ್ಕೊಳ್ತಾ ಇರ್ಬೇಕಾದ್ರೆ ಮಿಯಾ ಅವಳನ್ನ ನೋಡ್ತಾಳೆ. ಆಗ ಅವಳ ಇಬ್ಬರು ಫ್ರೆಂಡ್ಸ್ ಕೂಡ ಅವಳ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆ ಟೈಮಲ್ಲಿ ಮಿಯಾ ಜೆನ್ನ ತಲೆಗೆ ಹೊಡೆದಿದ್ದರಿಂದ ಅವಳು ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ಸೀನ್ ಕಟ್ ಮಾಡಿದ್ರೆ ಪ್ರಜ್ಞೆ ತಪ್ಪಿದ್ದಂತ ಜೆನ್ ಕಣ್ತೇರದ ನೋಡುವಷ್ಟರಲ್ಲಿ ಸಂಜಯ್ ಆಗಿರುತ್ತೆ, ಮತ್ತು ಅವಳನ್ನ ಅವಳ ಫ್ರೆಂಡ್ಸ್ ಒಂದು ಮರಕ್ಕೆ ಕಟ್ಟಿ ಹಾಕಿರ್ತಾರೆ. ಹೀಗಾಗಿ ಜೆನ್ ತನ್ನ ಕೈಗಳಿಗೆ ಕಟ್ಟಿರುವಂತ ಅಗ್ಗವನ್ನ ಬಿಚ್ಚಿ ಅಂತ ಅವರಿಬ್ಬರನ್ನ ರಿಕ್ವೆಸ್ಟ್ ಮಾಡ್ತಾಳೆ. ಆದ್ರೆ ಲ್ಯೂಕಸ್ ಮತ್ತು ಮಿಯಾ ಅವಳ ಮಾತುಗಳನ್ನ ಕೇಳಿಸ್ಕೊಳ್ಳೋದೇ ಇಲ್ಲ. ಆನಂತರ ಮಿಯಾ ಐಲ್ಯಾಂಡ್ ನಲ್ಲಿ ತಿರುಗಾಡೋದಕ್ಕಂತ ಹೋಗ್ತಾಳೆ. ಆದ್ರೆ ಲ್ಯೂಕಸ್ ಮಾತ್ರ ಜೆನ್ ಹತ್ರನೇ ಇರ್ತಾನೆ. ಈ ಕಡೆ ಮಿಯಾ ಒಬ್ಬಂಟಿಯಾಗಿ ಆ ಸಮುದ್ರ ತೀರದಲ್ಲಿ ನಡೀತಾ ಬರ್ತಾ ಇರ್ತಾಳೆ. ಆದ್ರೆ ಸಡನ್ ಆಗಿ ಪ್ರತ್ಯಕ್ಷವಾದಂತಹ ಆ ಕ್ರಿಯೇಚರ್ ಮಿಯಾಳ ಮೇಲೆ ಅಟ್ಯಾಕ್ ಮಾಡಿ ಅವಳನ್ನು ಇಟ್ಕೊಂಡು ಸಮುದ್ರದೊಳಕ್ಕೆ ಹೊರಟೋಗುತ್ತೆ. ಇನ್ನು ಮಿಯಾ ಕೂಗಾಡ್ತಾ ಇರೋದನ್ನ ನೋಡಿ ಲ್ಯೂಕಸ್ ಕೂಡ ಆ ಕಡೆ ಹೋಗ್ತಾನೆ. ಆದ್ರೆ ಅಷ್ಟರಲ್ಲಾಗ್ಲೇ ಆ ಕ್ರಿಯೇಚರ್ ಮಿಯಾಳನ್ನ ಕೊಂದು ಹಾಕಿರುತ್ತೆ. ಇನ್ನು ಅದನ್ನ ನೋಡಿದಂತ ಲ್ಯೂಕಸ್ ತುಂಬಾ ಭಯಬಿದ್ದು ಹೋಗ್ತಾನೆ. ಸೊ ಹೀಗಾಗಿ ಅವನು ಒಂದು ಮರದ ಮೇಲಕ್ಕೆ ಎತ್ತಿ ಅಲ್ಲೇ ಇದ್ದು ಹೋಗ್ತಾನೆ. ಇನ್ನು ಮಾರನೇ ದಿನ ಬೆಳಕಾದ್ರೂ ಕೂಡ ಲ್ಯೂಕಸ್ ಆ ಮರದ ಮೇಲೇನೆ ಇರ್ತಾನೆ. ಆಗ ಜೆನ್ ಆ ಕ್ರಿಯೇಚರ್ ಕೇವಲ ರಾತ್ರಿ ಹೊತ್ತು ಮಾತ್ರ ಹೊರಕ್ಕೆ ಬರುತ್ತೆ, ಹಗಲೊತ್ತಂತೂ ಅದು ಹೊರಕ್ಕೆನೆ ಬರೋದಿಲ್ಲ, ಹಾಗಾಗಿ ನೀನು ಧೈರ್ಯವಾಗಿ ಕೆಳಕ್ಕಿಳಿದು ಬರ್ಬೋದು ಅಂತಾಳೆ. ಇನ್ನು ಅವಳ ಮಾತುಗಳನ್ನ ಕೇಳಿದಂತಹ ಲ್ಯೂಕಸ್ ಮರದಿಂದ ಕೆಳಕ್ಕಿಳಿದು ಬರ್ತಾನೆ. ಆಗ ಜೆನ್ ಹೇಳ್ತಾಳೆ, ನಾವಿಬ್ರು ಕೂಡ ಆದಷ್ಟು ಬೇಗ ಈ ಐಲ್ಯಾಂಡ್ ನಿಂದ ಹೊರಟೋಗ್ ಬಿಡ್ಬೇಕು ಅಂತ ಹೇಳ್ತಾಳೆ. ಇನ್ನು ಲ್ಯೂಕಸ್ ಕೂಡ ಅವಳು ಹೇಳಿದ ಮಾತುಗಳನ್ನ ಕೇಳೋದಕ್ಕೆ ರೆಡಿಯಾಗಿರ್ತಾನೆ. ಆನಂತರ ಅವರಿಬ್ಬರು ಕೂಡ ಒಂದಷ್ಟು ಮೀನುಗಳನ್ನ ಹಿಡಿದುಕೊಳ್ತಾರೆ, ಮತ್ತು ಹಾಗೇನೆ ಒಂದಷ್ಟು ಎಳ್ನೀರನ್ನು ಕೂಡ ತಂದಿಟ್ಕೊಳ್ತಾರೆ. ಹೀಗೆ ಅವರಿಬ್ಬರು ಕೂಡ ಅಲ್ಲಿಂದ ಸರ್ವೈವಲ್ ಆಗೋದಕ್ಕೆ ತಮಗೆ ಬೇಕಾದಂತ ಒಂದಷ್ಟು ವಸ್ತುಗಳೆಲ್ಲವನ್ನು ಕೂಡ ಕೂಡಿಟ್ಟುಕೊಳ್ತಾರೆ. ಇನ್ನು ಲ್ಯೂಕಸ್ ತುಂಬಾ ಭಯಭೀತು ಹೋಗಿರ್ತಾನೆ. ಆದ್ರೆ ಜೆನ್ ಇನ್ನು ಆ ಕ್ರಿಯೇಚರ್ ರಾತ್ರಿ ಹೊತ್ತು ಮಾತ್ರ ಹೊರಕ್ಕೆ ಬರೋದ್ರಿಂದ ನಾವು ಹಗಲೊತ್ತಲ್ಲಿ ಪ್ರಯಾಣವನ್ನ ಶುರು ಮಾಡಿದ್ರೆ ರಾತ್ರಿ ಆಗುವಷ್ಟರಲ್ಲಿ ನಾವು ಅದರಿಂದ ತುಂಬಾ ದೂರಕ್ಕೆ ಹೊರಟೋಗ್ಬಿಟ್ಟಿರ್ತೀವಿ ಅಂತ ಹೇಳ್ತಾಳೆ. ಆನಂತರ ಜೆನ್ ಆ ರಾಫ್ಟ್ ಅನ್ನ ಹತ್ತಿ ಕೂತ್ಕೋತಾಳೆ. ಆಗ ಅವಳಿಗೆ ಅದರಲ್ಲಿ ಒಂದಷ್ಟು ರಕ್ತದ ಕಲೆಗಳು ಕಾಣಿಸ್ತವೆ. ಸೊ ಇದರಿಂದಾಗಿ ಅವಳಿಗೆ ಅರ್ಥವಾಗುತ್ತೆ, ಈ ಲ್ಯೂಕಸ್ ಮತ್ತು ಮಿಯಾ 5 ದಿನಗಳ ಕಾಲ ಸಮುದ್ರದಲ್ಲಿ ಪ್ರಯಾಣ ಮಾಡಿ ಐಲ್ಯಾಂಡ್ಗೆ ಬಂದಿರ್ತಾರೆ. ಆದ್ರೆ ಅವರು ಸರ್ವೈವಲ್ ಆಗೋದಕ್ಕೋಸ್ಕರ ಆ ರಾಫ್ಟ್ ಅಲ್ಲಿ ಬಂದಿದ್ದಂತ ಇನ್ನೊಬ್ಬ ವ್ಯಕ್ತಿಯನ್ನ ಕೊಂದು ತಿಂದು ಮುಗಿಸಿದ್ದಾರೆ ಅನ್ನೋದು ಇವಳಿಗೆ ಅರ್ಥವಾಗುತ್ತೆ.
ಇನ್ನು ಅವರಿಬ್ಬರು ಕೂಡ ಅಲ್ಲಿಂದ ಹೊರಟೋಗ್ತಾ ಇರಬೇಕಾದ್ರೆ ಲ್ಯೂಕಸ್ ಗೆ ಆ ಸಮುದ್ರದೊಳಗೆ ಆ ಕ್ರಿಯೇಚರ್ ಕಾಣಿಸುತ್ತೆ. ಹೀಗಾಗಿ ಅವರು ನಾಲ್ಕು ಕಡೆ ಕೂಡ ಕವರ್ ಮಾಡ್ಕೊಂಡು ಅದರೊಳಗೆ ಕೂತ್ಕೊಂಡಿರ್ತಾರೆ. ಆದರೂ ಕೂಡ ಆ ಕ್ರಿಯೇಚರ್ ಆ ರಾಫ್ಟ್ ನ ಕೆಳಭಾಗದಿಂದ ಅವರಿಬ್ಬರ ಮೇಲೆ ದಾಳಿ ಮಾಡುತ್ತೆ. ಆಗ ಲ್ಯೂಕಸ್ ತನ್ನತ್ರ ಇದ್ದಂತ ಫೈರ್ ಗನ್ ನಿಂದ ಅದರ ಮೇಲೆ ದಾಳಿ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದರೆ ಅಷ್ಟರಲ್ಲಾಗಲೇ ನುಗ್ಗಿ ಬಂದಿದ್ದಂತ ಆ ಕ್ರಿಯೇಚರ್ ಜೆನ್ನನ ನೀರೊಳಕ್ಕೆ ಎಳ್ಕೊಂಡು ಹೋಗ್ಬಿಡುತ್ತೆ. ಇನ್ನು ನೀರಿನ ಆಳಕ್ಕೆ ಇಳಿತಾ ಇದ್ದಂತ ಜೆನ್ ತನ್ನತ್ರ ಇದ್ದಂತ ಒಂದು ಸಣ್ಣ ಕತ್ತಿಯಿಂದ ಆ ಕ್ರಿಯೇಚರ್ ನ ಮೇಲೆ ದಾಳಿ ಮಾಡತೊಡಗುತ್ತಾಳೆ. ಈ ನಡುವೆ ಲ್ಯೂಕಸ್ ಕೂಡ ಅವಳನ್ನ ಸೇಫ್ ಮಾಡೋದಕ್ಕಂತ ನೀರೊಳಕ್ಕೆ ಬರ್ತಾನೆ. ಆ ಟೈಮಲ್ಲಿ ಆ ಕ್ರಿಯೇಚರ್ ಜೆನ್ನನ್ನ ಬಿಟ್ಟು ಲ್ಯೂಕಸ್ ನನ್ನ ಕಚ್ಚಿಕೊಂಡು ಆ ಸಮುದ್ರದೊಳಗೆ ಇದ್ದಂತ ದೊಡ್ಡ ರಂಧ್ರದೊಳಕ್ಕೆ ಎಳ್ಕೊಂಡು ಹೋಗಿಬಿಡುತ್ತೆ. ಇನ್ನು ಅದೆಲ್ಲವನ್ನೂ ಕೂಡ ನೋಡಿ ಗಾಬರಿಯಾಗಿ ಹೋಗಿದ್ದಂತ ಜೆನ್ ಏನೇನೋ ಮಾಡಿ ಸಮುದ್ರ ತೀರಕ್ಕೆ ಬಂದು ಆ ಐಲ್ಯಾಂಡ್ ನೊಳಕ್ಕೆ ಹೋಗಿಬಿಡ್ತಾಳೆ. ಇನ್ನು ಲ್ಯೂಕಸ್ ಅಷ್ಟು ದಾರುಣವಾಗಿ ಸತ್ತು ಹೋಗಿದ್ದರಿಂದ ಜೆನ್ ತುಂಬಾ ನೊಂದ್ಕೊಂತಾಳೆ ಮತ್ತು ಗಟ್ಟಿ ಮನಸ್ಸು ಮಾಡ್ಕೊಂಡು ಹೇಗಾದರೂ ಮಾಡಿ ತಾನೇ ಆ ಕ್ರಿಯೇಚರ್ ನನ್ನ ಎದುರಿಸಬೇಕು ಅಂತ ಡಿಸೈಡ್ ಆಗ್ತಾಳೆ. ಆನಂತರ ಅವಳು ಅಲ್ಲಿದ್ದಂತ ಒಂದಷ್ಟು ಗಟ್ಟಿಯಾದ ಕಡ್ಡಿಗಳಿಂದ ಚೂಪಾಗಿರುವಂತ ಆಯುಧಗಳನ್ನ ರೆಡಿ ಮಾಡ್ಕೊಳ್ತಾಳೆ. ಆದ್ರೆ ಅವಳಿಗೆ ಅವು ಅಷ್ಟೊಂದು ಸ್ಟ್ರಾಂಗ್ ಆಗಿದಾವೆ ಅಂತ ಅನ್ಸೋದಿಲ್ಲ. ಇದರಿಂದಾಗಿ ಅವಳು ಅಲ್ಲಿದ್ದಂತ ಸಮಾಧಿಯನ್ನ ತೋಡಿ ಅದರೊಳಗಿರುವಂತ ಒಂದು ತಲೆಬುರುಡಿಯನ್ನ ತೆಗೆದು ಅದರಿಂದ ಒಂದಷ್ಟು ಚೂಪಾದ ಆಯುಧಗಳನ್ನ ತಯಾರಿ ಮಾಡ್ಕೊಳ್ತಾಳೆ. ಆನಂತರ ಅವಳು ಆ ಕ್ರಿಯೇಚರ್ ಅನ್ನ ಬೆಂಕಿಯೊಳಗೆ ಸುಟ್ಟಾಕಬೇಕು ಅಂತ ಅಂದ್ಕೊಂತಾಳೆ. ಮತ್ತು ಅದಕ್ಕೋಸ್ಕರ ತುಂಬಾ ಒಣಗಿದ ಕಡ್ಡಿಗಳನ್ನ ಸೌದೆಯನ್ನ ಅಲ್ಲೊಂದು ಕಡೆ ಗುಡ್ಡಿ ಹಾಕ್ತಾಳೆ. ಅಂಡ್ ಫೈನಲಿ ಅವಳು ಆ ಕ್ರಿಯೇಚರ್ ಗೋಸ್ಕರ ಒಂದು ಟ್ರ್ಯಾಪ್ ಅನ್ನ ರೆಡಿ ಮಾಡ್ತಾಳೆ. ಸೀನ್ ಕಟ್ ಮಾಡಿದ್ರೆ ಕತ್ತಲಾಗಿ ಒಂದಷ್ಟು ಹೊತ್ತು ಆಗುವಷ್ಟರಲ್ಲಿ ಆ ಕ್ರಿಯೇಚರ್ ನೀರಿನಿಂದ ಹೊರಕ್ಕೆ ಬರುತ್ತೆ. ಇನ್ನು ಜೆನ್ ಕ್ರಿಯೇಟ್ ಮಾಡಿದಂತ ಟ್ರ್ಯಾಪ್ ನೊಳಕ್ಕೆ ಬರುತ್ತಲೆ ಅವಳದಕ್ಕೆ ಬೆಂಕಿಯನ್ನು ಹಚ್ಚುತ್ತಾಳೆ. ಆಗ ಆ ಕ್ರಿಯೇಚರ್ ಆ ಟ್ರ್ಯಾಪ್ ನೊಳಕ್ಕೆ ಸಿಕ್ಕಾಕಿಕೊಳ್ಳುತ್ತೆ. ಸೋ ತಕ್ಷಣ ಮರೆಯಲ್ಲಿ ಕುಳಿತಿದ್ದಂತ ಜೆನ್ ತಾನು ರೆಡಿ ಮಾಡಿ ಇಟ್ಕೊಂಡಿದ್ದಂತ ಚೂಪಾದ ಆಯುಧಗಳಿಂದ ಆ ಕ್ರಿಯೇಚರ್ ನ ಮೇಲೆ ದಾಳಿಯನ್ನ ಮಾಡ್ತಾಳೆ. ಆದ್ರೂ ಕೂಡ ತುಂಬಾ ಬಲವಾಗಿದ್ದಂತ ಆ ಕ್ರಿಯೇಚರ್ ಜೆನ್ ಅನ್ನ ಹಿಡ್ಕೊಂಡು ಮೇಲಕ್ಕೆ ಸಿಯುತ್ತೆ. ನಂತರ ಅವಳನ್ನ ಹಿಡ್ಕೊಂಡು ಕೊಲ್ಲೋದಕ್ಕೆ ಹೋಗುತ್ತೆ. ಆದ್ರೂ ಕೂಡ ಜೆನ್ ಅದರ ಮೇಲೆ ಪ್ರತಿ ದಾಳಿ ಮಾಡಿ ಅದರಿಂದ ತಪ್ಪಿಸಿಕೊಳ್ತಾಳೆ. ಇನ್ನು ಆ ಕ್ರಿಯೇಚರ್ ಅಷ್ಟರಲ್ಲಾಗಲೇ ತುಂಬಾ ಗಾಯಗೊಂಡಿದ್ದರಿಂದ ಅಲ್ಲೇ ಕುಸಿದು ಕೆಳಕ್ಕೆ ಬೀಳುತ್ತೆ. ಇನ್ನು ಅದಾಗಲೇ ತುಂಬಾ ಆಕ್ರೋಶಗೊಂಡಿದ್ದಂತ ಜೆನ್ ಅದರ ಮೇಲೆ ದಾಳಿ ಮಾಡ್ತಾ ಮಾಡ್ತಾ ಅದರ ದೇಹದಿಂದ ತಲೆಯನ್ನ ಕತ್ತರಿಸಿ ಬಿಸಾಕ್ತಾಳೆ. ಆನಂತರ ಜೆನ್ ಹಾಕಿದಂತ ಬೆಂಕಿ ಒತ್ಕೊಳ್ತಾ ಒತ್ಕೊಳ್ತಾ ಆ ಐಲ್ಯಾಂಡ್ ಪೂರ ಬೆಂಕಿಯಲ್ಲಿ ಬಿಂದು ಹೋಗ್ತಾ ಇರುತ್ತೆ. ಅಂದ್ರೆ ಅಷ್ಟು ದೊಡ್ಡದಾದಂತ ಬೆಂಕಿಯ ಜ್ವಾಲೆಗಳನ್ನ ನೋಡಿ ಯಾರಾದ್ರೂ ಒಬ್ರು ಜೆನ್ನನ್ನ ಸೇವ್ ಮಾಡೋದಕ್ಕೆ ಬರ್ತಾರೆ ಅಂತ ಅವಳು ಅಂದ್ಕೊಂಡಿರ್ತಾಳೆ. ಅಂಡ್ ಈ ಸೀನ್ ನೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.